ಬೆಂಗಳೂರಿನಲ್ಲಿ ಮುಂದುವರಿದ ಡೇಂಜರ್ ಬಿಲ್ಡಿಂಗ್ಸ್ ಢವಢವ ರಾಜಧಾನಿಯಲ್ಲಿ ಮತ್ತೊಂದು ಬೃಹತ್ ಕಟ್ಟಡ ಕುಸಿಯುವ ಭೀತಿ ಇದೆ ಬಿನ್ನಿಮಿಲ್ ಬಳಿಯ ಪೊಲೀಸ್ ಕ್ವಾರ್ಟರ್ಸ್ ಗೆ ಎದುರಾಗಿದೆ ಆಪತ್ತು ಬೆಂಗಳೂರಿನಲ್ಲಿ ಮುಂದುವರಿದಿದೆ ಡೇಂಜರ್ ಬಿಲ್ಡಿಂಗ್ಸ್ ಢವಢವ ರಾಜಧಾನಿಯಲ್ಲಿ ಮತ್ತೊಂದು ಬೃಹತ್ ಕಟ್ಟಡ ಕುಸಿಯುವ ಭೀತಿ ಬಿನ್ನಿಮಿಲ್ ಬಳಿಯ ಪೊಲೀಸ್ ಕ್ವಾರ್ಟರ್ಸ್ ಗೆ ಎದುರಾಗಿದೆ ಆಪತ್ತು ಬಲಕ್ಕೆ ವಾಲಿದ ಪೊಲೀಸ್ ಕ್ವಾರ್ಟರ್ಸ್ ನ ಬಿ ಬ್ಲಾಕ್ ಕಟ್ಟಡದಿಂದ ಪಕ್ಕದ ಸಿ ಬ್ಲಾಕ್ ಕಟ್ಟಡಕ್ಕೂ ಕೂಡ ಅಪಾಯ 7 ಅಂತಸ್ತಿನ ಕಟ್ಟಡದಲ್ಲಿ ಒಟ್ಟು 36 ಕುಟುಂಬಗಳು ವಾಸ ಎಲ್ಲ ಕುಟುಂಬಗಳನ್ನು ಬೇರೆಡೆಗೆ ಸ್ಥಳಾಂತರಿಸಲು ನಿರ್ಧಾರ ಬೇರೆ ಕ್ವಾರ್ಟರ್ಸ್ ಗೆ ಎಲ್ಲರನ್ನು ಶಿಫ್ಟ್ ಮಾಡಲು ಇಲಾಖೆ ಸಿದ್ಧತೆಯನ್ನು ನಡೆಸಿದೆ ಕಳಪೆ ಕಾಮಗಾರಿಯೇ ಕಟ್ಟಡ ಕುಸಿಯಲು ಕಾರಣ ಅಂತ ಆರೋಪ ಬಿನ್ನಿಮಿಲ್ ಬಳಿಯ ಪೊಲೀಸ್ ಕ್ವಾರ್ಟರ್ಸ್ ಗೆ ಎದುರಾಗಿದೆ ಆಪತ್ತು ಬೆಂಗಳೂರಿನಲ್ಲಿ ಮುಂದುವರೆದಿದೆ ಡೇಂಜರ್ ಬಿಲ್ಡಿಂಗ್ಸ್ ಢವಢವ ರಾಜಧಾನಿಯಲ್ಲಿ ಮತ್ತೊಂದು ಬೃಹತ್ ಕಟ್ಟಡ ಕುಸಿಯುವ ಭೀತಿ ಬಿನ್ನಿಮಿಲ್ ಬಳಿಯ ಪೊಲೀಸ್ ಕ್ವಾರ್ಟರ್ಸ್ ಗೆ ಎದುರಾಗಿದೆ ಆಪತ್ತು ಬಲಕ್ಕೆ ವಾಲಿದ ಪೊಲೀಸ್ ಕ್ವಾರ್ಟರ್ಸ್ ನ ಬಿ ಬ್ಲಾಕ್ ಕಟ್ಟಡದಿಂದ ಪಕ್ಕದ ಸಿ ಬ್ಲಾಕ್ ಕಟ್ಟಡಕ್ಕೂ ಕೂಡ ಅಪಾಯ 7 ಅಂತಸ್ತಿನ ಕಟ್ಟಡದಲ್ಲಿ ಒಟ್ಟು 36 ಕುಟುಂಬಗಳು ವಾಸ ಎಲ್ಲ ಕುಟುಂಬಗಳನ್ನು ಬೇರೆಡೆಗೆ ಸ್ಥಳಾಂತರಿಸಲು ನಿರ್ಧಾರ ಬೇರೆ ಕ್ವಾರ್ಟರ್ಸ್ ಗೆ ಎಲ್ಲರನ್ನು ಶಿಫ್ಟ್ ಮಾಡಲು ಇಲಾಖೆ ಸಿದ್ಧತೆಯನ್ನು ನಡೆಸಿದೆ ಕಳಪೆ ಕಾಮಗಾರಿಯೇ ಕಟ್ಟಡ ಕುಸಿಯಲು ಕಾರಣ ಅಂತ ಆರೋಪ ಬಿನ್ನಿಮಿಲ್ ಬಳಿಯ ಪೊಲೀಸ್ ಕ್ವಾರ್ಟರ್ಸ್ ಗೆ ಎದುರಾಗಿದೆ ಆಪತ್ತು ಬೆಂಗಳೂರಿನಲ್ಲಿ ಮುಂದುವರೆದಿದೆ ಡೇಂಜರ್ ಬಿಲ್ಡಿಂಗ್ಸ್ ಢವಢವ ರಾಜಧಾನಿಯಲ್ಲಿ ಮತ್ತೊಂದು ಬೃಹತ್ ಕಟ್ಟಡ ಕುಸಿಯುವ ಭೀತಿ ಬಿನ್ನಿಮಿಲ್ ಬಳಿಯ ಪೊಲೀಸ್ ಕ್ವಾರ್ಟರ್ಸ್ ಗೆ ಎದುರಾಗಿದೆ ಆಪತ್ತು ಬಲಕ್ಕೆ ವಾಲಿದ ಪೊಲೀಸ್ ಕ್ವಾರ್ಟರ್ಸ್ ನ ಬಿ ಬ್ಲಾಕ್ ಕಟ್ಟಡದಿಂದ ಪಕ್ಕದ ಸಿ ಬ್ಲಾಕ್ ಕಟ್ಟಡಕ್ಕೂ ಕೂಡ ಅಪಾಯ 7 ಅಂತಸ್ತಿನ ಕಟ್ಟಡದಲ್ಲಿ ಒಟ್ಟು 36 ಕುಟುಂಬಗಳು ವಾಸ ಎಲ್ಲ ಕುಟುಂಬಗಳನ್ನು ಬೇರೆಡೆಗೆ ಸ್ಥಳಾಂತರಿಸಲು ನಿರ್ಧಾರ ಬೇರೆ ಕ್ವಾರ್ಟರ್ಸ್ ಗೆ ಎಲ್ಲರನ್ನು ಶಿಫ್ಟ್ ಮಾಡಲು ಇಲಾಖೆ ಸಿದ್ಧತೆಯನ್ನು ನಡೆಸಿದೆ ಕಳಪೆ ಕಾಮಗಾರಿಯೇ ಕಟ್ಟಡ ಕುಸಿಯಲು ಕಾರಣ ಅಂತ ಆರೋಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್